ನಿನ್ನೆ ರಾತ್ರಿ ನಮಗೆ ಬಂದಂತ ಒಂದು ಖಚಿತ ಮಾಹಿತಿ ಮೇರೆಗೆ ನಂಗ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಮುಳಬಾಗಿಲು ತಾಲೂಕು ಹೆಬ್ಬನಿನಲ್ಲಿ ಇರುವಂತ ರಾಕ್ ವ್ಯಾಲಿ ರೆಸಾರ್ಟ್ ಅಲ್ಲಿ ಹೊರ ರಾಜ್ಯದಿಂದ ಮಹಿಳೆಯರನ್ನ ಅಲ್ಲಿ ವೇಷವಾಟಿಕೆಗೆ ಮತ್ತೆ ಡ್ಯಾನ್ಸ್ ಮತ್ತೆ ಮೋಜು ಮಸ್ತಿ ಮಾಡಂತ ಒಂದು ಈವೆಂಟ್ ನಡೀತಾ ಇದೆ ಅನ್ನೋದು ಒಂದು ಮಾಹಿತಿ ನಮಗೆ ಬಂದಿತ್ತು. ಸೋ ನಮ್ಮ ಜಿಲ್ಲೆಯಲ್ಲಿ ವುಮೆನ್ ಪೊಲೀಸ್ ಸ್ಟೇಷನಲ್ಲಿ ನಾವು ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ ಅಂತ ಒಂದು ಕೆಲಸ ಮಾಡ್ತಾ ಇದ್ದೆ, ಅಂದರೆ ಮಾನವ ಕಳ್ಳ ಸಾಗಾಣಿಕೆ ನಿಯಂತ್ರಣದ ಒಂದು ವಿಶೇಷ ಘಟಕ ಅಂತ. ಆ ಘಟಕಕ್ಕೆ ನಮ್ಮ ವುಮೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆದಂಥ ಭೈರವರು ಮತ್ತು ನಮ್ಮ ಸ್ಪೆಷಲ್ ಬ್ರಾಂಚ್ ಕಾನ್ಸ್ಟೇಬಲ್ಸ್ ಎಲ್ಲ ಅಟ್ಯಾಚ್ ಇರ್ತಾರೆ. ಹಾಗಾಗಿ ಮತ್ತೆ ನಾವು ಈ ದಾಳಿ ವಿಷಯ ಸಂಬಂಧಪಟ್ಟಂಗೆ ಈ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಈಗ ಆ್ಯಕ್ಟ್ ಬದಲಾವಣೆ ಇದೆ, ಇಮ್ಮೋರಲ್ ಟ್ರಾಫಿಕ್ ಆ್ಯಕ್ಟ್. ಅದರಲ್ಲಿ ಅವರು ಸ್ವಇಚ್ಛೆಯಿಂದ ಬಂದಿದ್ದಾರಾ ಅಥವಾ ಅವ್ರನ್ನ ಈ ವೃತ್ತಿಗೆ ನೂಕಿದಾರಾ, ಮೇಜರ್ಸ್ ಇದ್ದಾರಾ ಮೈನರ್ಸ್ ಇದ್ದಾರಾ ಅಥವಾ ಹೊರ ದೇಶಗಳಿಂದ ಯಾರಾದರೂ ಟ್ರಾಫಿಕಿಂಗ್ ಮಾಡಿ ತಂದಿದ್ದಾರೆ ಅನ್ನೋದನ್ನು ಸ್ವಲ್ಪ ಮಹಿಳಾ ವಿಚಾರಗಳಲ್ಲಿ ನಾವು ತುಂಬ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಈ ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ ಕಡೆಯಿಂದಲೇ ಈ ನಿನ್ನೆ ರಾತ್ರಿ ಒಂದು ರೈಡ್ ಮಾಡಿದಾಗ ಆ ರೈಡಲ್ಲಿ ಟೋಟಲ್ ಒಂದು 6 ಜನ ಮಹಿಳೆಯರು ಆಂಧ್ರ ಪ್ರದೇಶದ ವಿಜಯವಾಡ, ವಿಶಾಖಪಟ್ಟಣಂ, ನೆಲ್ಲೂರು ಮತ್ತು ಚಿತ್ತೂರು ಈ ಭಾಗದಿಂದ ಒಂದು 6 ಜನ ಸಂಸತ್ ಮಹಿಳೆಯರನ್ನ ನಾವು ರಕ್ಷಣೆ ಮಾಡಿದ್ದೀವಿ. ಅವರನ್ನು ಅವ್ರ ಜೊತೆ ಏನು ಉಪಯೋಗ ಮಾಡಲಿಕ್ಕೆ ಅಥವಾ ಮೋಜು ಮಸ್ತಿ ಮಾಡಲಿಕ್ಕೆ ಬಂದಂಥ 14 ಜನ ಅವರು ಆಂಧ್ರ ಪ್ರದೇಶ ಮತ್ತು ನಮ್ಮ ಕೋಲಾರ ಸಂಬಂಧಪಟ್ಟು ಸೇರಿದವರು ಟೋಟಲ್ 14 ಜನನ ನಾವು ವಶಕ್ಕೆ ಪಡೆದಿದ್ದೀವಿ. ಅದರಲ್ಲಿ ಈಗಾಗಲೇ 7 ಜನರ ವಿರುದ್ಧ ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಾವು ದಾಖಲಿಸಿದ್ವಿ. 4 ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅದರಲ್ಲಿ 3 ಜನ ಅಬ್ಸ್ಕಾಂಡಿಂಗ್ ಇದೆ. ಇದರಲ್ಲಿ ಈಗ ಮೇನ್ ಕಿಂಗ್ ಪಿನ್ ಯಾರು ಚಂದ್ರಹಾಸ್ ಅಂತ ಯಾರಿದ್ದಾರೆ, ಅವರು ವೆಹಿಕಲ್ ಸಿಕ್ಕಿದೆ, ಅವರು ತಪ್ಪಿಸ್ಕೊಂಡಿದ್ದಾರೆ. ತುಂಬ 7-8 ಎಕರೆ ಜಾಗ, ರಾತ್ರಿ ನಮ್ಮ ಸಿಬ್ಬಂದಿ ಬರ್ತಿಂದ ಅವರು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ, ಬಟ್ ಅವ್ರದ್ದು ವೆಹಿಕಲ್ ಒಂದು ನಮಗೆ ಸಿಕ್ಕಿದೆ. ಅದು ಬಿಟ್ಟು ವಿಜಯ್ ಅಂತೇಳಿ ಇವರೇ ಹುಡುಗಿನ ಕರ್ಕೊಂಬಂದಿದ್ದು ಹೈದರಾಬಾದಿಂದ ಒಂದು ಏಜೆಂಟ್, ಅವರು ನಮಗೆ ಸಿಕ್ಕಿದ್ದಾರೆ. ದೆನ್ ಮಂಜುನಾಥ್, ಅಂಜಪ್ಪ, ಸತೀಶ್ ಇವ್ರು 4 ಜನನ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ರೆಸ್ಟೋರೆಂಟ್ ಮಾಲೀಕ ಚಂದ್ರಹಾಸ ಮತ್ತು ಭಾಸಮ್ಮಗಳು ತಲೆಮರೆಸ್ಕೊಂಡಿದ್ದಾರೆ. ದಾಳಿ ವೇಳೆ ಟೋಟಲ್ 556,300 ರೂಪಾಯಿ ಹಣ, ಈ ವಹಿವಾಟಿಗೆ ಇದ್ದಿದ್ದಂಥ ಹಣ ಮತ್ತು ಒಂದು 2 ಕೋಟಿ ರೂಪಾಯಿ ಬೆಳೆ ಬಾಳುವಂಥ ಒಂದು 10 ಐಷಾರಾಮಿ ಕಾರುಗಳು, ಅದರಲ್ಲಿ A1 ಯಾರಿದ್ದಾರೆ ಚಂದ್ರಹಾಸ ವೆಹಿಕಲ್ ಸೇರಿ ಟೋಟಲ್ 10 ಐಷಾರಾಮಿ ಕಾರುಗಳನ್ನ ನಾವು ವಶ ಪಡ್ಕೊಂಡಿದ್ವಿ ಮತ್ತು 14 ಮೊಬೈಲ್ ಫೋನ್ಗಳನ್ನ ನಾವು ವಶಕ್ಕೆ ಪಡೆದಿದ್ದೀವಿ. ಇದರಲ್ಲಿ ಚಂದ್ರಹಾಸ, ವಿಜಯ್, ಮಂಜುನಾಥ ವ್ಯಾಲಿನಲ್ಲಿರೋಂಥ ಮ್ಯಾನೇಜರು, ಗಂಗಾಧರ್ ರೆಡ್ಡಿ ಅಂತ ಮ್ಯಾನೇಜರು, ದೆನ್ ಅಲ್ಲಿ ಅಂಜಪ್ಪ ಅಂತ ಒಂದು ಎಂಪ್ಲಾಯಿ, ಮತ್ತು ಸತೀಶ ಅಂತ, ಇವರು ಅಲ್ಲೊಂದು ನಂಗ್ಲಿನಲ್ಲಿ ಒಂದು ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ದು ಅಂಗಡಿ ಇಟ್ಕೊಂಡಿದ್ದಾರೆ, ದೊಡ್ಡ ಅಂಗಡಿ. ಇವರೇ ಪಾರ್ಟಿ ಮಾಡೋದಕ್ಕೆ ಎಲ್ಲರನ್ನೂ ಕರೆಸಿದ್ರು ಅಂತ. ಇವರಲ್ಲಿ ವಿಚಾರಣೆಯಲ್ಲಿ ಈ ನಮ್ಮ ಕೋಲಾರದ ಈ ಸತೀಶನವರನ್ನೇ ಈ ಪಾರ್ಟಿನ ಆಯೋಜನೆ ಮಾಡಿದ್ರು ಅಂತೇಳಿ, ಅದನ್ನು ಪಾರ್ಟಿ ನಡೆಸೋದಕ್ಕೆ ಅವ್ರಿಗೆಲ್ಲ ಗೊತ್ತಿತ್ತು ಹಿಂಗೆ ನಡೀತಾರೆ. ಆ ಕೆಮಿಕಲ್ ಕಂಪ್ನಿನಲ್ಲಿ ಕೆಲಸ ಮಾಡೋಂಥವರು, ಈಗ ನಾವು ಅದನ್ನು ಚೆಕ್ ಮಾಡ್ತೀವಿ. ಮತ್ತು ಇನ್ನು ಯೋಗಾನಂದ ರೆಡ್ಡಿ ಅಂತ, ಇವನು ಸ್ವಲ್ಪ ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಯೋಗಾನಂದ ರೆಡ್ಡಿ. ಯೋಗಾನಂದ ರೆಡ್ಡಿಗೆ ಈ ಸತೀಶ್ ಇಬ್ಬರು ಕಾಂಟ್ಯಾಕ್ಟ್ ಮಾಡಿ ಅವರು ಕಾಂಟ್ಯಾಕ್ಟೆಡ್ ವಿಜಯ್ ಈ ಥರ ಈ ಮುಂಚೆನೂ ಅಲ್ಲಿ ಮತ್ತು ನಮ್ಮ ಜಿಲ್ಲೆನ ಬೇರೆ ರಾಜ್ಯಗಳು ಬೇರೆ ಬೇರೆ ಪ್ರಾಂತ್ಯಗಳು ಯಾರಿಗೂ ಗೊತ್ತಿಲ್ಲದಿರ ಈ ರೆಸಾರ್ಟ್ಗಳಲ್ಲಿ ಪಾರ್ಟಿ ಮತ್ತು ಕಂಪ್ನಿ ಪ್ರಮೋಷನ್ ಏನೋ ಹೆಸರಲ್ಲಿ ಈ ಥರ ಹೆಣ್ಣುಮಕ್ಕಳನ್ನ ದುರ್ಬಳಕೆ ಮಾಡೋದು ಒಂದು ನಮ್ಗೆ ಬಂದಿದೆ. ಹಾಗಾಗಿ ಅವರೆಲ್ಲರ ಮೇಲೆ ನಾವು ಇಮ್ಮೋರಲ್ ಟ್ರಾಫಿಕ್ ಆ್ಯಕ್ಟ್ ಅಡಿಯಲ್ಲಿ ನಾವು ಕೇಸನ್ನ ಮಾಡಿದ್ದೀವಿ. ಈಗ ಸಂಸತ್ರ ಮಕ್ಕಳನ್ನ ಸಖಿ ಕೇಂದ್ರದಲ್ಲಿ ನಾವು ಕರ್ಕೊಂಬಂದಿದ್ವಿ. ಅವ್ರ ಪೇರೆಂಟ್ಸ್ನ ಕರೆದು ವೆದರ್ ಇಟ್ ಈಸ್ ಇಮ್ಮೋರಲ್ ಟ್ರಾಫಿಕ್ ಆ್ಯಕ್ಟ್ ಅಥವಾ ಅವರು ಹೆಂಗೆ ಬಂದಿದ್ದಾರೆ ಮತ್ತು ಇವರು ಈ ಥರ ಇನ್ನೂ ಹೆಚ್ಚಿನ ಹೆಣ್ಣುಮಕ್ಳು ಎಲ್ಲಿದ್ದಾರೆ ಮತ್ತು ಇವರು ಏನೇನು ಮಾಡಿದ್ರು ಅನ್ನೋದನ್ನು ವಿಚಾರದಿಂದ ನಮಗೆ ಗೊತ್ತಾಗುತ್ತೆ. ಈ ರೈಡಲ್ಲಿ ನಮ್ಮ ಮಹಿಳಾ ಪೊಲೀಸ್ ಠಾಣೆ ಸಿಬ್ಬಂದಿ ಮತ್ತು CPI ಮುಳಬಾಗಿಲು ಅವರು ಸಿಬ್ಬಂದಿಯವರು ಮತ್ತು ನಮ್ಮ ಭೈರವರ ಒಂದು ನಾಯಕತ್ವ ಮತ್ತು ಸ್ಪೆಷಲ್ ಬ್ರ್ಯಾಂಚ್ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸು ಸಿಬ್ಬಂದಿ ಪಾಲ್ಗೊಂಡಿದ್ದಾರೆ. ನಾನು ನಿನ್ನೆ ರಾತ್ರಿ ತುಂಬ ಅವರೆಲ್ಲ ಹಾವುಗಳು ಓಡಾಡೋಂಥ ಸಮಯ ರಾತ್ರಿ 1 ಗಂಟೆ 2 ಗಂಟೆಗಳಲ್ಲಿ, ಆಮೇಲೆ ಅಲ್ಲಿ ನಮಗೆಲ್ಲ ದಾಳಿ ಮಾಡೋಂಥ ಸಮಯದಲ್ಲಿ ಕತ್ತಲಲ್ಲಿ ತುಂಬ ಕಷ್ಟ ಮಾಡಿದ್ದಾರೆ.
ಇದರಲ್ಲಿ ಸಿಬ್ಬಂದಿ ಅಂತ ರಮೇಶ್ ಮುನ್ರಾಜ್ ಅಂಜನಪ್ಪ ಮಂಜುನಾಥ್ ಲಿಂಗಣ್ಣ ಶಾಮೂರ್ತಿ ರೇವಣ್ಣ ಸಿದ್ದಪ್ಪ ಮಹಿಳಾ ಸಿಬ್ಬಂದಿಗಳು ಎಸ್ಪೆಷಲಿ ಶಿಲ್ಪಾ ನಂದಿನಿ ಲಾವಣ್ಯ ಮತ್ತು ಚಾಲಕರಾದ ಸುಭಾಷ್ ಅವರು ತುಂಬ ಈ ಸರ್ ನಮಗೆ ಮಾಹಿತಿ ಬಂದ ನಂತರ ವಿತ್ ಇನ್ 1 ಅವರ್ ಅಲ್ಲಿ ಯಾರಿಗೂ ಇನ್ಫಾರ್ಮೇಷನ್ ಲೀಕ್ ಆಗದಿರ ಒಂದು ಪೊಲೀಸ್ ಪ್ರೊಫೆಷನ್ ಅನ್ನು ಕಾಪಾಡಿಕೊಂಡಿದ್ದಾರೆ ಇದರಿಂದ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ರೆಸಾರ್ಟ್ಸ್ ಅಲ್ಲಿ ಅಥವಾ ಮೋಜು ಮಸ್ತಿಯಲ್ಲ ಮಾಡಲಿ ಬಟ್ ಇತರ ಇಮ್ಮೋರಲ್ ಟ್ರಾಫಿಕ್ ಆಕ್ಟ್ ಮತ್ತೆ ಹೊತ್ತು ಮೀರಿ ನಡೆಯುವಂಥ ಸಂದರ್ಭದಲ್ಲಿ ಇದೊಂದು ಎಚ್ಚರಿಕೆ ಆಗಬೇಕು ಸೊ ಈಗಾಗಲೇ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ ಮುಂದಿನ ಕ್ರಮ ವಾಟ್ ಆ್ಯಕ್ಷನ್ ಟು ಬಿ ಟೇಕನ್ ಆನ್ ದಟ್ ರೆಸಾರ್ಟ್ ಮಾಲೀಕರು ಮತ್ತು ಅನ್ನೋದನ್ನು ನಾವು ಮಾಡ್ತೀವಿ ಈಗಾಗಲೇ ನ್ಯಾಯಾಲಯಕ್ಕೆ ಬಂದು ಯಾರು ಸಿಕ್ಕಿದ್ರೆ ಅವ್ರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರು ಮಾಡಿಸ್ತೀವಿ ಎಲ್ಲ ವೆಹಿಕಲ್ಸ್ನ ನ್ಯಾಯಾಲಯಕ್ಕೆ ಜಪ್ತಿ ಮಾಡಿ ನಾವು ಕಳಿಸ್ತೀವಿ ಮಹಿಳೆಯರನ್ನ ಅವ್ರ ಪೇರೆಂಟ್ಸ್ ಬಂದ ನಂತರ ನಾವು ಅವ್ರನ್ನ ಬಿಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂದರೆ ಜಸ್ಟ್ ನಿನ್ನೆ ಬೆಳಗ್ಗೆ ಬಂದಿದ್ದಾರೆ ನಮಗೆ ಇನ್ಫಾರ್ಮೇಷನ್ ಬಂತು ಬೆಳಗ್ಗೆ ಅವರು ಬಿಟ್ಟು ಇಲ್ಲಿ ಬರೋಷ್ಟರಲ್ಲಿ ಸಂಜೆ ಆಗಿರುತ್ತೆ ಸಂಜೆ ಬಂದ ತಕ್ಷಣ ಮಧ್ಯಾಹ್ನ ಒಂದು ಲಂಚ್ ಆಗಿದೆ ಆಮೇಲೆ ಸಂಜೆ ಡ್ಯಾನ್ಸ್ ಪಾರ್ಟಿಗೆ ಆರ್ಗನೈಸ್ ಹಿಂದೆ ಅವ್ರ ಮೇಲೆ ತುಂಬ ರಾಕ್ ವ್ಯಾಲಿ ಮೇಲೆ ತುಂಬ ಕೇಸ್ಗಳು ಆಗಿದೆ ಗೊತ್ತಿದೆ ಅದೆಲ್ಲ ಪರಿಶೀಲನೆ ಮಾಡ್ತೇನೆ